ಪುಸ್ತಕ ಬೆಳಕಿನ ಕಿಡಿಗಳು, ಲೇಖಕರು ಸಂಯುಕ್ತ ಪುಲಿಗಲ್. ಭಾಗ ಒಂದು, ಹೊಂಬೆಳಕು. ಅಧ್ಯಾಯ ಒಂದು, ಮೊದಲ ದಿನದ ಬೆಳಕು. ಕನ್ನಡಿ ಮುಂದೆ ನಿಂತು ಕಾಡಿಗೆಯನ್ನು ತೀಡಿಕೊಳ್ಳುತ್ತಿದ್ದ ಮಾಧುರಿಯ ಉತ್ಸುಕತೆಯನ್ನು ಗಮನಿಸುತ್ತಿದ್ದ ಅವಳ ತಂದೆಯ ಕಣ್ಣುಗಳಲ್ಲಿ ಸಂತೋಷ ತುಂಬಿತ್ತು. ಚಿಕ್ಕ ವಯಸ್ಸಿನಲ್ಲಿ ತಾಯಿಯನ್ನು ಕಳೆದುಕೊಂಡು ಬೆಳೆದ ಮಗು ಇಂದು ಸ್ವತಂತ್ರವಾಗಿ ತನ್ನ ಕಾಲ ಮೇಲೆ ತಾನು ನಿಂತಿದ್ದಾಳೆ ಎನ್ನುವುದು ಅವರ ನೆಮ್ಮದಿಗೆ ಕಾರಣ. ಮಗಳೇ, ಆಲ್ ದಿ ಬೆಸ್ಟ್, ಗೆದ್ದು ಬಾ ಎಂಬ ದನಿಯಿಂದ ಕನ್ನಡಿಯ ಪ್ರತಿಬಿಂಬದಲ್ಲಿ ಅಪ್ಪ ಇರುವುದು ಮಾಧುರಿಗೆ ಕಾಣಿಸಿತು. ಥ್ಯಾಂಕ್ಸ್ ಅಪ್ಪ, ನಾನೇನು ಯುದ್ಧಕ್ಕೆ ಹೊರಟಿದ್ದೀನಾ? ಗೆದ್ದು ಬಾ ಅಂತೀಯಲ್ಲ ಎಂದು ನಗುತ್ತಾ ಬಾಚಣಿಗೆಯನ್ನು ತೆಗೆದುಕೊಂಡು ತನ್ನ ಕೆಲಸವನ್ನು ಮುಂದುವರಿಸಿದಳು. ಮಾಧುರಿಯ ತಂದೆ ಅನಂತರಾಮಯ್ಯನವರು ವೃತ್ತಿಯಲ್ಲಿ ವೈದ್ಯರು, ಬೆಂಗಳೂರಿನ ಜಯನಗರದ ಆಸ್ಪತ್ರೆಯೊಂದರಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಜೆಪಿ ನಗರದಲ್ಲಿ ತಾವಿದ್ದ ಮನೆಯೊಂದರ ಹೊರತು ಹೆಚ್ಚಿಗೆ ಆಸ್ತಿ ಮಾಡದೆ ಸಮಾಜ ಸೇವೆಯಲ್ಲಿ ತೊಡಗುವುದೇ ಅವರಿಗೆ ಇಷ್ಟದ ಕೆಲಸ. ಮಗಳನ್ನು ಬದುಕಿನಲ್ಲಿ ಒಬ್ಬ ಸಾರ್ಥಕ ವ್ಯಕ್ತಿಯಾಗಿ ಬೆಳೆಸಬೇಕು ಎನ್ನುವುದು ಅನಂತರಾಮಯ್ಯನವರ ಆದರ್ಶ. ಜ್ಞಾನ, ಧೈರ್ಯ, ಸ್ಥೈರ್ಯ, ಸ್ವಂತಿಕೆ, ಜೀವನ ಕಲೆಗಳನ್ನು ತಮಗೆ ಸಾಧ್ಯವಾದಷ್ಟೂ ಮಗಳಿಗೆ ಧಾರೆ ಎರೆಯಬೇಕೆಂಬುದು ಅವರ ಹಂಬಲ. ಏಳನೇ ತರಗತಿವರೆಗೂ ಕನ್ನಡ ಮಾಧ್ಯಮದಲ್ಲಿ ಓದಿಸಿ ಇಂಗ್ಲಿಷ್ ಭಾಷೆ, ವೈಜ್ಞಾನಿಕ ದೃಷ್ಟಿಕೋನ, ಸಾಮಾಜಿಕ ಕಳಕಳಿ ಎಲ್ಲವನ್ನ ಕಲಿಸಿದ್ರು. ಇಂದು ತಮ್ಮ ಭುಜದೆತ್ತರಕ್ಕೆ ಬೆಳೆದು ನಿಂತ ಮಗಳನ್ನ ಕಂಡು ಅವರಿಗೆ ಹೆಮ್ಮೆ ಅನ್ನಿಸಿ ಮೌನವಾಗಿ ಅವಳನ್ನೇ ನೋಡುತ್ತಾ ಇದ್ದರು. ತಂದೆಯಿಂದ ಏನು ಉತ್ತರ ಬರದೆ ಕನ್ನಡಿಯಲ್ಲೇ ಅವರತ್ತ ನೋಟ ಹರಿಸಿದಾಗ, ಹೌದು ಮತ್ತೆ, ಜೀವನದ ಪ್ರತಿಯೊಂದು ಹೊಸ ಘಟ್ಟನೂ ಒಂದು ಚಾಲೆಂಜ್. ನೀನು ಇವತ್ತು ಕಾಲೇಜು ಮೆಟ್ಟಿಲು ಹತ್ತುತ್ತಿದೀಯ. ಇದನ್ನ ಬರೀ ಪಾಸ್ ಮಾಡಿ ಮುಗಿಸೋದಲ್ಲ, ನಿನ್ನ ಗೆಲುವಿನ ದಾರಿಗೆ ಇದು ಮೊದಲ ಹೆಜ್ಜೆ ಅಂತ ನಂಬಿ ಮುಂದಕ್ಕೆ ಹೆಜ್ಜೆ ಇಡಬೇಕು ಅದಕ್ಕೆ ಎಂದು ಮುಂದುವರಿಸಿದರು. ಅಪ್ಪನ ಆದರ್ಶಗಳ ಪರಿಚಯವಿದ್ದ ಮಾಧುರಿ ನಕ್ಕು ಅವರ ಮಾತನ್ನು ನಿಲ್ಲಿಸಿ ಅವರ ಕೈ ಹಿಡಿದು, ಶೋರಪ್ಪ, ಐ ನೋ ವಾಟ್ ಯು ಮೀನ್. ಅದಕ್ಕೆ ಅಲ್ವಾ ಯಾರೇನೇ ಹೇಳಿದ್ರು ನನಗ್ ಬೇಕಾಗಿದ್ಬೋದನ್ನೇ ನಾನು ಡಿಗ್ರಿಗೆ ತಗೊಂಡಿದ್ದು ಎಂದು ಹೇಳಿ ಕಾಲೇಜಿಗೆ ಹೊರಟಳು. ಮಗಳ ಕಣ್ಣಿನ ಹೊಳಪು ನೋಡಿದ ತಂದೆಗೆ ಅಚ್ಚುಮೆಚ್ಚಾಯಿತು. ಮಗಳು ತನ್ನ ಸಾಮರ್ಥ್ಯವನ್ನು ಸಂಪೂರ್ಣವಾಗಿ ಉಪಯೋಗಿಸಿಕೊಳ್ಳುತ್ತಾಳೆ ಎಂಬ ನಂಬಿಕೆಯಿದ್ದರೂ ಇಂದಿನ ಸಾಮಾಜಿಕ ಪರಿಸ್ಥಿತಿಗಳನ್ನು ನೆನೆದು ಆತಂಕದ ಸಣ್ಣ ಛಾಯೆ ಅವರನ್ನು ಕಾಡುತ್ತಿತ್ತು. ಜೋಪಾನ ಮಗಳೇ ಎನ್ನುತ್ತಾ ಮಾಧುರಿ ಹೊರಟ ಗಾಡಿಯತ್ತ ಕೆಲ ಕ್ಷಣಗಳು ನೋಡುತ್ತಾ ತಮ್ಮ ಕೆಲಸದತ್ತ ಹೊರಟರು. ಎಂಜಿನಿಯರಿಂಗ್ ಸೀಟು ಸಿಕ್ಕಿದ್ದರೂ ಕಲಾ ವಿಭಾಗದಲ್ಲಿ ತನ್ನ ಆಸಕ್ತಿ ಕಂಡುಕೊಂಡ ಮಾಧುರಿ ಪಿಯುಸಿ ಪರೀಕ್ಷೆಗೆ ಮುನ್ನವೇ ತಂದೆಗೆ ತಿಳಿಸಿದ್ದಳು. ನೆಂಟರಿಷ್ಟರೆಲ್ಲ ತಂದೆ ಮಗಳಿಗೆ ಬುದ್ಧಿವಾದ ಹೇಳಿದ್ದರು. ಯಾವ ಲೆಕ್ಕಕ್ಕೂ ಇಲ್ಲದ ಬಿಎ ಓದಿಸ್ಬೇಡ ಎಂದು ಉಪದೇಶ ಮಾಡಿದ್ದರು. ಬಿಎ ಓದಿದ್ರೆ ಗಂಡ್ ಸಿಗೋದಿಲ್ಲ ಎಂಬ ಕಿವಿಮಾತೂ ದೊರಕಿತ್ತು. ಸಮಾರಂಭಗಳಿಗೆ ಹೋದರೆ ಏನೋ ಬಿಎನೆ ಎಂದು ಕಣ್ಣರಳಿಸಿ ರಾಗ ತೆಗೆಯುತ್ತಿದ್ದರು. ಆ ಯಾವ ಮಾತುಗಳನ್ನೂ ಕೇಳದೆ ಮಾಧುರಿಯ ಮನಸ್ಸನ್ನು ಕೇಳಿದ್ದರು ಅವಳ ತಂದೆ ಅನಂತರಾಮಯ್ಯ. ತನ್ನ ನೆರೆಹೊರೆಯವರ ನೆಂಟರ ಮಾತುಗಳನ್ನು ಕೇಳಿ ನೊಂದಿದ್ದ ಮಾಧುರಿಯನ್ನು ಕೂಡಿಸಿಕೊಂಡು, ಮಗು, ನಾನ್ ನಿನ್ ಜೊತೆ ಇದ್ದೀನಿ, ನಿನ್ ಮನಸ್ಸಿಗೆ ಬಂದದ್ದನ್ನೇ ಓದು ಆಯ್ತಾ, ಆದ್ರೆ ನೀನು ಏನೇ ಮಾಡಿದ್ರು ಅದರಲ್ಲಿ ಪೂರ್ತಿ ಮನಸ್ಸಿಟ್ಟು ಮಾಡು. ನಿನ್ನ ಇಷ್ಟದ ಓದನ್ನು ಗಂಭೀರವಾಗಿ ತಗೊಂಡು ಅದನ್ನ ಬದುಕಿಗೆ ಅನ್ವಯಿಸ್ಕೋ. ಇಂತಹ ಸಬ್ಜೆಕ್ಟ್ ಒಳ್ಳೆಯದು, ಇಂತಹ ಸಬ್ಜೆಕ್ಟ್ ಪ್ರಯೋಜನವಿಲ್ಲ ಎಂಬುದೆಲ್ಲ ಸುಳ್ಳು ನಂಬಿಕೆಗಳು. ಒಂದು ಸಮಾಜದ ಬೆಳವಣಿಗೆಗೆ ಎಲ್ಲ ರೀತಿಯ ಜ್ಞಾನ ಬಹಳ ಮುಖ್ಯವಾಗುತ್ತೆ. ಈ ಮಿತ್ಗಳನ್ನ ಒಡೆಯುವಂತೆ ನೀನು ಬೆಳಿ ಆಯ್ತಾ ಎಂದು ಅವಳನ್ನು ಹುರಿದುಂಬಿಸಿದ್ದರು. ನಗರದ ಕೋರಮಂಗಲದ ಬೆಳಕು ಪ್ರಥಮ ದರ್ಜೆ ಕಾಲೇಜಿನಲ್ಲಿ
ಇಂದು ಹೊಸ ವಿದ್ಯಾರ್ಥಿಗಳು ಕಾಲೇಜು ಪ್ರಾರಂಭಿಸುವ ಸಂಭ್ರಮ. ಕಾಲೇಜಿನಲ್ಲಿ ಬಿಎಸ್ಸಿ, ಬಿಕಾಂ ಮತ್ತು ಬಿಎ ಎಲ್ಲ ವಿಭಾಗಗಳಿಗೂ ಇಂದು ಮೊದಲ ದಿನ. ಎಲ್ಲರೂ ಹೊಸಬರು, ಹೊಸ ಸಡಗರ, ಜೊತೆಗೆ ಹೊಸ ಆತಂಕಗಳು ಅವರಲ್ಲಿ ಮನೆ ಮಾಡಿದ್ದವು. ಹಳೆಯ ವಿದ್ಯಾರ್ಥಿಗಳು ತಾವು ಸೀನಿಯರ್ಸ್ ಎಂಬ ಸಣ್ಣ ಅಹಂಕಾರದೊಂದಿಗೆ ಇವರನ್ನೇ ಗಮನಿಸುತ್ತಿದ್ದರು. ಸಾಕಷ್ಟು ರ್ಯಾಗಿಂಗ್ ಕತೆಗಳನ್ನು ಕೇಳಿದ್ದ ಹೊಸ ವಿದ್ಯಾರ್ಥಿಗಳು ಹೆದರಿ ಅವರ ಕಣ್ತಪ್ಪಿಸಿ ಓಡಾಡುತ್ತಿದ್ದರು. ಬೆಳಗ್ಗೆ 8:30ಗೆಲ್ಲ ಕಾಲೇಜು ತಲುಪಿದ ಮಾಧುರಿ ಆವರಣವನ್ನು ಒಂದು ಸುತ್ತು ಸುತ್ತಿದಳು. ಚೌಕಾಕಾರದ ವಿಸ್ತಾರವಾದ ಅಂಗಳದ ಸುತ್ತಲೂ ಮೆಟ್ಟಿಲುಗಳಿದ್ದು ತರಗತಿಯ ಕೊಠಡಿಗಳಿಗೆ ದಾರಿಯಾಗಿದ್ದವು. ಕಟ್ಟಡದಲ್ಲಿ 4 ಮಹಡಿಗಳಿದ್ದವು. ಪ್ರತಿಯೊಂದರಲ್ಲೂ ಅನೇಕ ಕೊಠಡಿಗಳಿದ್ದವು. ಅಲ್ಲೇ ಒಂದಷ್ಟು ದೂರದಲ್ಲಿ ಕ್ಯಾಂಟೀನ್ ಮತ್ತು ಗ್ರಂಥಾಲಯಗಳಿದ್ದವು. ಆ ಪ್ರತಿಷ್ಠಿತ ಕಾಲೇಜಿನ ಭಾಗವಾದದ್ದಕ್ಕೆ ಸಂಭ್ರಮ ಪಡುತ್ತಾ ಮೆಟ್ಟಿಲ ಮೇಲೆ ಕೂತು ಎಲ್ಲವನ್ನೂ ಎಲ್ಲರನ್ನೂ ಗಮನಿಸುತ್ತಿದ್ದಳು. ಅದೇ ಮೆಟ್ಟಿಲ ಇನ್ನೊಂದು ತುದಿಯ ಮೂಲೆಯಲ್ಲಿ ಒಬ್ಬ ಹುಡುಗಿ ಪುಸ್ತಕದಲ್ಲಿ ಮುಖ ಹುದುಗಿಸಿದ್ದಳು. ಕಾಲೇಜಿನ ಮೊದಲ ದಿನವೇ ಹೀಗೆ ಪುಸ್ತಕ ಹಿಡಿದು ಕೂತಿದ್ದ ಅವಳ ಬಗ್ಗೆ ಮಾಧುರಿಗೆ ಕುತೂಹಲ ಮೂಡಿತು. ಅವಳ ಹಾವಭಾವಗಳು ಸೀನಿಯರ್ ಹಾಗೆ ಇರಲಿಲ್ಲ. ಯಾವ ಪುಸ್ತಕ ಓದುತ್ತಿದ್ದಾಳೋ ಎಂದು ಗಮನಿಸಲು ಮಾಧುರಿ ಕೊಂಚ ಬಗ್ಗಿದಳು. ಅದು ಎಮಿಲಿ ಬ್ರಾಂಟೆಯ ವುದರಿಂಗ್ ಹೈಟ್ಸ್ ಪುಸ್ತಕ. ತಾನೂ ಸಾಹಿತ್ಯ ವಿದ್ಯಾರ್ಥಿನಿಯಾಗಿದ್ದ ಮಾಧುರಿಗೆ ಮೊದಲ ದಿನವೇ ಸಾಹಿತ್ಯದ ಗಂಭೀರ ಅಧ್ಯಯನದಲ್ಲಿ ತೊಡಗಿಸಿಕೊಂಡ ಈ ಹುಡುಗಿ ಸ್ವಲ್ಪ ವಿಶೇಷವೇ ಅನ್ನಿಸಿದಳು. ಗುಂಗುರು ಕೂದಲಿನ ಸಣ್ಣ ಮೈಕಟ್ಟಿನ ಆ ಹುಡುಗಿ ಕನ್ನಡಕ ಧರಿಸಿದ್ದಳು. ಮಾಧುರಿ ಬಗ್ಗಿ ತನ್ನತ್ತ ನೋಡುತ್ತಿದ್ದುದನ್ನು ಗಮನಿಸಿದ ಅವಳು ಪುಸ್ತಕದ ಮೇಲಿಂದ ಕಣ್ಣನ್ನು ಮಾತ್ರ ಅವಳತ್ತ ಹಾಯಿಸಿ ಬಹುಶಃ ಸೀನಿಯರ್ ಇರಬಹುದು ಎಂದು ಹೆದರಿ ಅಲ್ಲಿಂದ ಎದ್ದು ಹೋಗಿಬಿಟ್ಟಳು. ಅವಳನ್ನು ಮಾತನಾಡಿಸಬಹುದೇ ಎಂದು ಲೆಕ್ಕ ಹಾಕುತ್ತಿದ್ದ ಮಾಧುರಿಗೆ ನಿರಾಸೆಯಾಯಿತು. ಅಷ್ಟು ಹೊತ್ತಿಗೆ ಆವರಣದ ದೊಡ್ಡ ಗಡಿಯಾರದಲ್ಲಿ ಸಮಯ 8:50 ಅದನ್ನು ಗಮನಿಸಿದ ಮಾಧುರಿ ಅಡ್ಮಿನ್ ಆಫೀಸ್ನಲ್ಲಿ ಬಿಎ ಮೊದಲ ವರ್ಷದ ಸಾಹಿತ್ಯ ತರಗತಿಯ ಕೊಠಡಿಯ ಬಗ್ಗೆ ವಿಚಾರಿಸಿ ಅತ್ತ ನಡೆದಳು. ತರಗತಿಯಲ್ಲಿ ಅನೇಕರು ಆಗಲೇ ಬಂದು ಕೂತಿದ್ದರು. ಮಾಧುರಿಯ ಆಶ್ಚರ್ಯಕ್ಕೆ ಆ ಪುಸ್ತಕದ ಹುಡುಗಿಯು ಅದೇ ತರಗತಿಯ 2ನೇ ಬೆಂಚಿನಲ್ಲಿ ಕೂತಿದ್ದಳು. ಅವಳತ್ತ ಮಂದಹಾಸ ಬೀರಿದ ಮಾಧುರಿ ಅವಳ ಪಕ್ಕದಲ್ಲಿಯೇ ಹೋಗಿ ಕೂತಳು. ಮಾಧುರಿ ಸೀನಿಯರ್ ಅಲ್ಲ ಎಂಬ ನೆಮ್ಮದಿಯೊಂದಿಗೆ ಅವಳು ನಕ್ಕಳು. ಹಾಯ್, ಐ'ಮ್ ಮಾಧುರಿ. ನಕ್ಕು ಸುಮ್ಮನಾಗಿದ್ದ ಆ ಹುಡುಗಿಯತ್ತ ತಿರುಗಿ ಇವಳೇ ಮಾತನಾರಂಭಿಸಿದಳು. ಹಾಯ್, ಐ'ಮ್ ರಚನಾ ಎಂದು ಮೆಲುದನಿಯಲ್ಲಿ ಹೆಸರು ಹೇಳಿದಳು. ನೀನು ಬುಕ್ ಓದ್ತಿದ್ದುದನ್ನು ನೋಡ್ದೆ, ಕೂಲ್, ಮೊದಲ ದಿನವೇ ಅಷ್ಟೊಂದು ಓದ್ತಿದ್ಯಲ್ಲ ಎಂದು ಸಹಜ ಕುತೂಹಲದಿಂದ ಕೇಳಿದಳು ಮಾಧುರಿ. ಅದಕ್ಕೆ ರಚನಾ ಒಂದೆರಡು ಕ್ಷಣ ಮೌನವಾಗಿದ್ದು ಮಾಧುರಿಯತ್ತ ತಿರುಗಿ ಐ ಲೈಕ್ ರೀಡಿಂಗ್ ಎಂದಳು. ಅವಳ ಗಂಭೀರ ಸ್ವಭಾವವನ್ನು ಗಮನಿಸಿದ ಮಾಧುರಿ ಇನ್ನೇನೋ ಕೇಳುವಷ್ಟರಲ್ಲಿ ಎಲ್ಲರೂ ಎದ್ದು ನಿಲ್ಲುವ ಶಬ್ದವಾಯಿತು. ತರಗತಿಗೆ ಅಧ್ಯಾಪಕರು ಬಂದಿದ್ದರು. ಗಡಿಬಿಡಿಯಲ್ಲಿ ನಿಂತ ಮಾಧುರಿ ಇನ್ಯಾರನ್ನೂ ಮಾತನಾಡಿಸಲು ಆಗದೆ ಒಮ್ಮೆ ಎಲ್ಲರತ್ತ ಗಮನಹರಿಸಿ ಕೂತಳು. ಹಲೋ ಎವ್ರಿವನ್, ನಾನು ಗೀತಾ. ನಿಮ್ಮೊಂದಿಗೆ ಕಾವ್ಯವನ್ನು ಅಭ್ಯಾಸ ಮಾಡಲು ಬಂದವಳು. ಜಗತ್ತಿನ ಕೆಲವು ಅತ್ಯದ್ಭುತ ಸಾಹಿತ್ಯ ಕಾವ್ಯಗಳನ್ನು ಈ 3 ವರ್ಷಗಳಲ್ಲಿ ನೀವು ಓದುವಿರಿ. ಕೆಲವರಿಗೆ ಇದರಿಂದ ಏನು ಉಪಯೋಗ ಎನಿಸಬಹುದು. ನಿಮ್ಮನ್ನು ಈ ಪ್ರಶ್ನೆ ಕಾಡಿರಬಹುದು, ಅಥವಾ ಈ ಪ್ರಶ್ನೆಯನ್ನು ನಿಮ್ಮ ತಲೆಯಲ್ಲಿ ಜನರು ತುಂಬಿಸಿರಬಹುದು. ಈ 3 ವರ್ಷಗಳಲ್ಲಿ ಈ ಪ್ರಶ್ನೆಗೆ ನಿಮಗೆ ಉತ್ತರ ದೊರೆಯುತ್ತದೆ. ಬದುಕನ್ನು ನೀವು ಕಂಡುಕೊಳ್ಳುವ ರೀತಿಯೇ ಭಿನ್ನವಾಗಿರುತ್ತದೆ ಎಂದು ಮುಂದುವರೆದ ಗೀತಾ ಮೇಡಂ ಮಾತುಗಳನ್ನು ಕೇಳುತ್ತಾ ಎಲ್ಲರೂ ಭಾವುಕರಾದರು. ಈ ರೀತಿ ಸ್ನೇಹಪರ ಮಾತುಗಳನ್ನು, ಆತ್ಮವಿಶ್ವಾಸದ ನುಡಿಗಳನ್ನು ಕೇಳಿ ಸಾಕಷ್ಟು ಸಮಯವಾಗಿತ್ತು. ಬಿಎ ತರಗತಿಗೆ ಸೇರುವ ಮುನ್ನ ಎಲ್ಲರಿಗೂ ತಮ್ಮ ತಮ್ಮ ಕಹಿ ಅನುಭವಗಳಾಗಿದ್ದವು. ಕಾವ್ಯವನ್ನು ಗ್ರಹಿಸಿಕೊಳ್ಳಲು ಮೊದಲು ಅದನ್ನ ಕೇಳಬೇಕು. ನಮ್ಗೆ ಸಂಗೀತ ಮೆಚ್ಚುಗೆಯಾಗಿರುವುದು ಏಕೆಂದ್ರೆ ಅದನ್ನ ಕಿವಿಯಾರೆ ಕೇಳ್ತೀವಿ. ಹಾಗೆಯೇ
ಪದ್ಯವನ್ನು ಮೌನವಾಗಿ ಓದುವುದಕ್ಕಿಂತ